ವೀಕ್ಷಕರೇ, ನಾನಿವತ್ತು ಭೂಮಿ ಹುಣ್ಣಿಮೆಯ ಹಬ್ಬಕ್ಕೆ ಬಂದಿದ್ದೀನಿ, ಪುರ್ಲೆಗೆ ಬಂದಿದ್ದೀನಿ. ಪುರ್ಲೆಯ ಇಲ್ಲಿ ಐದಾರು ಫ್ಯಾಮಿಲಿಗಳು, ಜಾಯಿಂಟ್ ಫ್ಯಾಮಿಲಿ ಇದ್ದರು ಒಂದು ಕಾಲದಲ್ಲಿ, ಈಗ ಡಿವೈಡ್ ಆಗಿ ಬೇರೆ ಬೇರೆ ಫ್ಯಾಮಿಲಿಗಳು ಬೇರೆ ಬೇರೆ ಹಬ್ಬವನ್ನು ಮಾಡಿದ್ದಾರೆ. ಭೂಮಿ ತಾಯಿಯ ಚೊಚ್ಚಲ ಹಬ್ಬ ಇದು. ಈ ದಿನ ನಾವು ಇಲ್ಲಿ ಬಂದಿದ್ದೀವಿ. ಇವರದು ಅಡಿಕೆ ತೋಟ ಇದೆ. ಇವರ ಮನೆಯಲ್ಲಿ ಹೇಗೆ ಹಬ್ಬವನ್ನು ಮಾಡ್ತಾ ಇದ್ದಾರೆ ಅಂಥೇಳಿ ನಾವು ಅವ್ರನ್ನ ಮಾತಾಡ್ಸೋಣ, ಬನ್ನಿ. ವೀಕ್ಷಕರೇ, ಅಶ್ವಯುಜ ಶುದ್ಧ ಹುಣ್ಣಿಮೆ ಎಂದು ಬಸಿರು ಹೊತ್ತ ಭೂಮಿ ತಾಯಿಗೆ ವಂದಿಸುವ ಹಬ್ಬ ಭೂಮಿ ಹುಣ್ಣಿಮೆ. ಉತ್ತರ ಕರ್ನಾಟಕ ಭಾಗದಲ್ಲಿ ಈ ಹಬ್ಬವನ್ನು ಸೀಗೆ ಹುಣ್ಣಿಮೆ ಅಂತಲೂ ಕರೀತಾರೆ. ನವರಾತ್ರಿ ಮತ್ತು ದೀಪಾವಳಿ ಹಬ್ಬಗಳ ನಡುವೆ ತೆನೆ ಹೊತ್ತು ನಿಂತ ಭೂಮಿ ತಾಯಿಯ ಬಸಿರ ಬಯಕೆಯನ್ನು ತೀರಿಸುವ ಈ ಭೂಮಿ ಹುಣ್ಣಿಮೆ ಹಬ್ಬದಲ್ಲಿ ಮನೆಯವರೆಲ್ಲರೂ ತಮ್ಮ ಹೊಲಗದ್ದೆಗಳಲ್ಲಿ ಹಸಿರು ಚಪ್ಪರ ಹಾಕಿ, ತಳಿರು ತೋರಣ ಕಟ್ಟಿ, ಅಡಿಕೆ, ಭತ್ತ, ತೆಂಗಿನ ಮರ, ಜೋಳ ಹೀಗೆ ತಾವು ಬೆಳೆದ ಬೆಳೆಗಳನ್ನು ಹೊಲದಲ್ಲೇ ಪೂಜಿಸಿ ಹೊಲಗದ್ದೆಗಳಲ್ಲಿಯೇ ಊಟ ಮಾಡುವ ವಿಶಿಷ್ಟ ಹಬ್ಬವೇ ಭೂಮಿ ಹುಣ್ಣಿಮೆ ಹಬ್ಬ. ನಮ್ಮ ಯೂಟ್ಯೂಬ್ ತಂಡ ಈ ದಿನ ಭೂಮಿ ಹುಣ್ಣಿಮೆಯ ಹಬ್ಬದ ಸಂಭ್ರಮ ನೋಡಲು ನಾಗರಾಜಪ್ಪ ಅವರ ಮನೆಗೆ ಬಂದಿದ್ದೀವಿ. ಅವರನ್ನು ಮಾತಾಡಿಸೋಣ, ಬನ್ನಿ. ನಾಗರಾಜಪ್ಪ ಅವರೇ, ನಮಸ್ಕಾರ. ನಮಸ್ಕಾರ ಮೇಡಮ್. ನಿಮ್ಮ ಹೆಸರು? ವಿಜಯಲಕ್ಷ್ಮಿ. ವಿಜಯಲಕ್ಷ್ಮಿ, ಹೇಗಿದೆ ಹಬ್ಬ ಈ ಸಲ ಭೂಮಿ ಹುಣ್ಣಿಮೆ ಹಬ್ಬ? ಹಬ್ಬ ಎಲ್ಲ ಚೆನ್ನಾಗೈತೆ. ಚೆನ್ನಾಗಿದೆ, ಬರಗಾಲದಿಂದ ಖುಷಿಯಾಗಿಲ್ಲ. ಈ ಸಲ ಹೇಗಿದೆ ಅಡಿಕೆ ಫಸಲು ಎಲ್ಲ? ಫಸಲು ಕಡಿಮೆ ಇದೆ ಮೇಡಮ್. ಕಡಿಮೆ ಇದೆಯಾ? ನೀರಿನ ಸಮಸ್ಯೆ ಆಯ್ತು ಈ ಸಲ, ಮಳೆ ಕೊರತೆಯಿಂದ. ಇನ್ನೂ ಒಂದ್ ವರ್ಷ ಮಳೆ ಇಲ್ಲ ಅಂದ್ರೆ ತೋಟಗಳು ಬಹಳ ಹೋಗ್ಬಿಡ್ತಾವ ಅಂತೀರಾ. ಮತ್ತೆ ಹೇಗೆ ಗದ್ದೆನೂ ಇದೆಯಾ ನಿಮ್ದು? ಭತ್ತದ ಗದ್ದೆ ಇದೆಯಾ? ಗದ್ದೆಗೆಲ್ಲ ನೀರ್ ಸಾಕ ಈ ಸಲ? ಕೆರೆ ನೀರ್ ಬರ್ತಾ ಇದೆ, ಮೋಟರ್ ಹಾಕೊಂಡಿದೀವಿ. ಎಷ್ಟು ಕಿಲೋಮೀಟರ್ ಆಗುತ್ತೆ ತುಂಗಹೊಳೆಯಿಂದ ನಿಮ್ಮ ಜಮೀನಿಗೆ? 2 ಕಿಲೋಮೀಟರ್ ಪೈಪ್ ಲೈನ್ ಮಾಡಿಕೊಂಡು ನೀರ್ ತಗೊಂಬಂದಿದ್ದೀರಾ. ಹಬ್ಬಕ್ಕೆ ಏನೆಲ್ಲ ಅಡಿಗೆ ಮಾಡಿದ್ದೀರಾ, ಹೇಗಿದೆ ಹಬ್ಬ? ನಾವು ಏನು ಒಬ್ಬ ಗರ್ಭಿಣಿಯರು ಏನು ಇಷ್ಟಪಡ್ತಾರೋ ಅದೆಲ್ಲ ಅಡಿಗೆನೂ ನಾವು ಈಗ ಮಾಡಿ ನಾವು ಎಡೆ ಮಾಡಿಬಿಟ್ಟು ಅದೇ ಎಡೆನೇ ನಾವು ಭೂಮಿ ತಾಯಿಗೆ ಉಂಡ್ಬಿಡ್ತೀವಿ. ನೀವು ನಾವು ಭೂಮಿ ತಾಯಿಗೆ ಅದೇನು ಮಾಡಬೇಕು ಎಲ್ಲ ಥರ ಅಡುಗೆನೂ ಮಾಡಿ ಅದೆಲ್ಲ ಮಾಡಿ ನಾವು ಭೂಮಿ ತಾಯಿಗೆ ಸೀಮಂತ ಅಲ್ವಾ ಇದು, ಹಾಗಾಗಿ ಕಾರ್ಯ ಮಾಡ್ದಂಗೆ ಮಾಡೋದು. ಇದು ಹೊಸ ಸೀರೆ ಬಟ್ಟೆ ಎಲ್ಲ ತಗೊಂಬಂದು ನಾವು ಎಲ್ಲ ಮರಕ್ಕೇರಿಸಿ ಪೂಜೆ ಮಾಡಿ ಎಡೆ ಮಾಡಿ ಅದೇ ಎಡೆನೇ ಭೂಮಿ ತಾಯಿಗೆ ಉಂಡ್ಬಿಡ್ತೀವಿ ನೋಡಿ. ಅದೆಲ್ಲ ಮಾಡಿ ಆ ಭೂಮಿ ತಾಯಿಗೆಲ್ಲ ಊಣ ಆಯ್ತು ನಮ್ದು. ಹೌದಾ? ವೀಕ್ಷಕರೇ, ಭೂಮಿ ತಾಯಿಗೆ ಸೀಮಂತ ಕಾರ್ಯಕ್ರಮ ಇದು ಭೂಮಿ ಹುಣ್ಣಿಮೆ ಹಬ್ಬ. ಇಲ್ಲಿ ಭೂಮಿ ತಾಯಿಗೆ ಅವಳಿಗೆ ಇಷ್ಟವಾದ ಭಕ್ಷ್ಯ ಭೋಜನಗಳನ್ನು ತಯಾರಿಸ್ತಾರೆ. ಹಾಗೆ ಒಂದು ವಿಶೇಷವಾಗಿ ಬಾಳೆ ಎಲೆಯಲ್ಲಿ ಸುತ್ತಿ ಮಾಡುವ ಕಡುಬು ಮುಖ್ಯವಾಗಿರುತ್ತೆ. ಇದನ್ನೆಲ್ಲ ಇಲ್ಲಿ ಭೂಮಿ ತಾಯಿಗೆ ಮಣ್ಣಲ್ಲಿ ಹೋಳ್ತಾರೆ. ವೀಕ್ಷಕರೇ, ನಾನಿವತ್ತು ಭೂಮಿ ಹುಣ್ಣಿಮೆಯ ಹಬ್ಬದ ಸಂಭ್ರಮವನ್ನು ನೋಡಲಿಕ್ಕೆ ಪುರ್ಲೆಗೆ ಬಂದಿದ್ದೀನಿ.
ಈ ಮನೆಯ ಕುಟುಂಬದ ಸದಸ್ಯರನ್ನ ನಾನು ಇವತ್ತು ನಿಮ್ಗೆಲ್ಲ ಪರಿಚಯ ಮಾಡಿಕೊಡ್ತಾ ಇದ್ದೀನಿ. ನಿಮ್ಮ ಹೆಸರು ಮೇಡಮ್? ಅನಿತಾ. ಅನಿತಾ. ಕನಿಷ್ಕ. ಅನ್ನಪೂರ್ಣ. ರಶ್ಮಿತಾ. ರಶ್ಮಿತಾ. ಇವನ ಹೆಸರು? ಸಚಿತ್. ನಿಮ್ಮ ಹೆಸರು? ನಾಗರಾಜಪ್ಪ. ವಿಜಯಲಕ್ಷ್ಮಿ. 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 ಹೇಗಿದೆ ಅಮ್ಮನ ಮನೆಗೆ ಹಬ್ಬಕ್ಕೆ ಬಂದಿದ್ದೀರಿ ಸಿಟಿಯಿಂದ? ಖುಷಿ ಇದೆ. ಯಾವಾಗಲೂ ವರ್ಷ ವರ್ಷ ಮಾಡ್ತಾರೆ. ಭೂಮಿ ಹುಣ್ಣಿಮೆ ದಿನ ಬರ್ತೀವಿ. ತಪ್ಪದೆ ಒಂದು ಅಟೆಂಡೆನ್ಸ್ ಇದ್ದೇ ಇರುತ್ತೆ ನಿಮ್ದು. ಬಾಲ್ಯದ ದಿನಗಳ ನೆನಪು ಮಾಡ್ಕೋತಿದ್ದೀರಾ? ಮದುವೆಕ್ಕಿಂತ ಮುಂಚೆ ಎಲ್ಲ ಹಬ್ಬ ಮಾಡ್ತಾ ಇದ್ದಿದ್ದು ಎಲ್ಲ ಈಗ ಕಂಪೇರ್ ಮಾಡಿದ್ರೆ ಅವಾಗ ಇನ್ನೂ ಸಂಭ್ರಮ ಆಯ್ತು. ಯಾಕಂದ್ರೆ ನಮ್ಮ ಜಾಯಿಂಟ್ ಫ್ಯಾಮಿಲಿ 23 ಮೆಂಬರ್ಸ್ ಇದ್ದಿದ್ದು, ಎಲ್ಲರೂ ಚಿಕ್ಕಪ್ಪಂದಿರು, ಆಂಟಿ, ಎಲ್ಲ ತಮ್ಮಂದಿರು, ತಂಗಿದಿರು, ಇನ್ನೂ ದೊಡ್ಡ ಫ್ಯಾಮಿಲಿ ಇತ್ತು. ಈಗ ತಕ್ಕ ಮಟ್ಟಿಗೆ ಅಮ್ಮ ಒಬ್ಬರೇ, ಅಕ್ಕ ಒಬ್ಬರೇ ಆಗಿರೋದಕ್ಕೆ ಎಲ್ಲ ಡಿವೈಡ್ ಆಗಿದೆಯಲ್ಲ ಫ್ಯಾಮಿಲಿ, ಹಾಗಾಗಿ ಈಗ ಸಂಭ್ರಮ ಅಷ್ಟೊಂದು ಇಲ್ಲ ಅಂತ. ಹಬ್ಬಗಳು ಬಂದಾಗ ಜಾಯಿಂಟ್ ಫ್ಯಾಮಿಲಿ ಬಂದ್ರೆ ತುಂಬಾ ಚೆನ್ನಾಗಿರುತ್ತಲ್ಲ. ಸೇರ್ತಾರೆ ಎಲ್ಲ ಅವ್ರವ್ರ ಮನೆಯದೆಲ್ಲ ಹಬ್ಬ ಮುಗಿಸ್ಕೊಂಡು ನಮ್ಮ ಮನೆಗೆ ಅವ್ರು ಬರ್ತಾರೆ, ಅವ್ರ ಮನೆಗೆ ನಾವು ಹೋಗ್ತೀವಿ ಎಲ್ಲ ಕುಂಕುಮ ತಗೊಂಡ್ಲಿಕ್ಕೆ. ಬಟ್ ಒಂದೇ ಮನೇಲಿ ಹಬ್ಬ ಮಾಡಕ್ ಅವಕಾಶ ಇಲ್ಲ, ಅಷ್ಟೇ. ಡಿವೈಡ್ ಆಗಿರೋದ್ರಿಂದ ಹಬ್ಬ ಮುಗಿದ್ಮೇಲೆ ಅವರು ಬರ್ತಾರೆ, ನೀವು ಹೋಗ್ತೀರ. ನಾಗರಾಜಪ್ಪ ಸರ್, ಈ ಹಸು ಎಲ್ಲ ನಿಮ್ಮವೇ ಇವೋ? ತೋಟದೊಳಗೆ ಹಸುನ ಸಾಕಿದ್ದೀರಾ ನೀವು? ಸಾಕಿದ್ದೀರಾ? ಇದು ಗರ್ಭಿಣಿ ಅಂದ್ರಿ ಹಸು? ಎಷ್ಟು ಎಷ್ಟನೇ ಕರು ಇದು? ಎರಡನೇ ಕರು. ಇನ್ನೊಂದು ವಾರ ಕರು ಹಾಕಿದ್ವಿ. ಹೇಗೆ ಕೊಟ್ಟಿಗೆ ಎಲ್ಲ ನೀವೇ ಮೇಂಟೈನ್ ಮಾಡ್ತೀರಾ? ನಾವೇ ಮಾಡ್ತೀವಿ. ಬೆಳಗ್ಗೆ ನಾವೇ ದನ ಸ್ನಾನ ಮಾಡಿಸಿ ಸಗಣಿ ಎಲ್ಲ ನಾವೇ ಮಾಡ್ತೀವಿ. ನಮ್ಮ ಕೆಲಸ ನಾವೇ ಮಾಡ್ತಾ ಇದ್ದೀವಿ. ಈಗ ಯಾರು 500-1,000 ರೂಪಾಯಿ ಕೊಟ್ಟು ಸಗಣಿ ಬಚ್ಚಕ್ಕೆ ಯಾರು ಬರಲ್ಲ. ಆರೋಗ್ಯಕ್ಕೆ ಒಳ್ಳೆ ದೃಷ್ಟಿಯಿಂದ ನಾವು ಬೆಳಗ್ಗೆ ಗೋಮೂತ್ರ ತೆಗೆದು ಅದಕ್ಕೆ ಸ್ನಾನ ಮಾಡಿಸ್ತೀವಿ. ಲೇಬರ್ ಸಮಸ್ಯೆ ಇದೆಯಲ್ಲ. ಲೇಬರ್ ನೀನು 1,000 ರೂಪಾಯಿ ಕೊಟ್ಟರು ಬರಲ್ಲ ಜನ. ಎಲ್ಲ ಎಕನಾಮಿಕಲಿ ಇಂಡಿಪೆಂಡೆಂಟ್ ಆಗ್ತಾ ಇದ್ದಾರೆ ಜನ, ಹಂಗಾಗಿ ಲೇಬರ್ ಸಮಸ್ಯೆ ಇದೆ. ಈಗ ಹಾಲು, ಬೆಣ್ಣೆ, ತುಪ್ಪ ಎಲ್ಲ ನಿಮ್ದೇಯ, ನೀವೇ ಸ್ವಂತದ್ ಮಾಡ್ಕೊಳ್ಳೋದಿಲ್ಲ. ಪರವಾಗಿಲ್ಲ. ನೋಡಿದ್ರಲ್ಲ ವೀಕ್ಷಕರೇ, ಭೂಮಿ ಹುಣ್ಣಿಮೆ ಹಬ್ಬವನ್ನು ರೈತರು ಅತ್ಯಂತ ಸಂಭ್ರಮದಿಂದ ಆಚರಿಸುತ್ತಾರೆ. ತೆನೆ ಕಟ್ಟಿದ ಬೆಳೆ ಆತಂಕವಿಲ್ಲದೆ ಕಣಕ್ಕೆ ಬಂದು ರಾಶಿಯಾಗಲಿ ಎಂದು ಭೂಮಿ ತಾಯಿಯನ್ನು ಬೇಡಿಕೊಂಡು ಆಚರಿಸುವ ಈ ಹಬ್ಬ ಮಲೆನಾಡಿಗರ ಅತ್ಯಂತ ಹೆಮ್ಮೆಯ ಮತ್ತು ಸಂತೋಷದ ಹಬ್ಬವಾಗಿದೆ. ತೆಂಗಿನ ಮರ ಇಲ್ಲವೇ ಅಡಿಕೆಯ ಮರಕ್ಕೆ ಸೀರೆಯುಡಿಸಿ, ಹಸಿರು ಬಳೆ ತೊಡಿಸಿ, ಆಭರಣ ತೊಡಿಸಿ, ಕಡುಬು, ಬುತ್ತಿ, ಮೊಸರನ್ನ, ಚಿತ್ರಾನ್ನ, 5 ಥರದ ಪಲ್ಯ, ಹೀಗೆ ಒಬ್ಬಳು ಗರ್ಭಿಣಿ ಸ್ತ್ರೀ ಏನನ್ನು ಬಯಸುತ್ತಾಳೋ ಅದೆಲ್ಲವನ್ನು ಭೂಮಿ ತಾಯಿಗೆ ಆಕೆ ಗರ್ಭಿಣಿ ಎಂದು ಭಾವಿಸಿ ಎಡೆಯಿಟ್ಟು ಪೂಜಿಸುವ ಹಬ್ಬವೇ ಭೂಮಿ ಹುಣ್ಣಿಮೆ ಹಬ್ಬ. ವೀಕ್ಷಕರೇ, ಪುರಲಯ ಪಿ ನಾಗರಾಜಪ್ಪ ಅವರ ಮನೆಯ ಭೂಮಿ ಹುಣ್ಣಿಮೆಯ ಹಬ್ಬವನ್ನು ನೋಡಿದ್ವಿ. ಇನ್ನು ಮುಂದಿನ ಭಾಗದಲ್ಲಿ ಬೇರೆ ಬೇರೆ ರೈತರ ಹೊಲ ಗದ್ದೆಗಳಿಗೆ ಭೇಟಿ ನೀಡಿ ಅವರು ಹೇಗೆ ಭೂಮಿ ಹುಣ್ಣಿಮೆ ಹಬ್ಬವನ್ನು ಆಚರಿಸ್ತಾರೆ ಅನ್ನೋದನ್ನು ನೋಡೋಣ, ನಿರೀಕ್ಷಿಸಿ. ವೀಕ್ಷಕರೇ, ಮೊದಲ ಬಾರಿಗೆ ಸರಜಚಂಗೊಳ್ಳಿ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಅಂತ ಕೇಳ್ಕೊಳ್ತಾ ಈ ಎಪಿಸೋಡನ್ನು ಮುಗಿಸ್ತಾ ಇದ್ದೀವಿ. ನಮಸ್ಕಾರ.